ಫ್ರೆಂಡ್ಸ್ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಜಿ ಕೆ ಬೆಸ್ಟೋನ್ ಬೈ ಮೊಹಮ್ಮದ್ ರಫಿ ಭಾಗವಾನ್. ಸೈಕಾಲಜಿಯ ಆಡಿಯೋ ಕ್ಲಾಸಿಗೆ ತಮಗೆಲ್ಲರೂ ಸ್ವಾಗತ. ಸೊ ಕಲಿಕೆ ಸಿದ್ಧಾಂತವನ್ನು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಬಂಡೂರ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ, ಬಂಡೂರಾಜ್ ಸೋಷಿಯಲ್ ಲರ್ನಿಂಗ್ ಥಿಯರಿ ಬಗ್ಗೆ ನೋಡೋಣ. ಸಮಾಜದಲ್ಲಿನ ಪರಿಸ್ಥಿತಿಗಳು ನೇರವಾಗಿ ವ್ಯಕ್ತಿಯ ವರ್ತನೆ ಮೇಲೆ ಪ್ರಭಾವ ಬೀರುತ್ತವೆ. ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಕಲಿಯುವ ಅನೇಕ ಕೌಶಲ್ಯ, ಪ್ರವೃತ್ತಿಗಳು, ವೀಕ್ಷಣೆ, ಅನುಕರಣೆ ಫಲದಿಂದ ಆದವು ಎಂದು ಆಲ್ಬರ್ಟ್ ಬಂಡೂರ ಅವರು ಪ್ರತಿಪಾದಿಸಿದ್ದಾರೆ. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯಲ್ಲಿರುವ ಕೌಶಲ್ಯ, ಪ್ರವೃತ್ತಿ, ಗುಣವನ್ನು ಪೂರ್ವಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ನೋಡುತ್ತಾ ಕಲಿಯುವುದನ್ನು ವೀಕ್ಷಣಾತ್ಮಕ ಕಲಿಕೆ ಎನ್ನುವರು. ಸೊ ಆಲ್ಬರ್ಟ್ ಬಂಡೂರ ಅವರು ಪ್ರತಿಪಾದಿಸಿದ ವೀಕ್ಷಣಾತ್ಮಕ ಕಲಿಕೆಯನ್ನು ಅನುಕರಣಾ ಕಲಿಕೆ ಹಾಗೂ ಮಾದರಿ ನಿರ್ಮಾಣ ಕಲಿಕೆ ಎಂದು ಕೂಡ ಕರೆಯುವರು. ಬಂಡೂರ ಅವರು ಅನುಕರಣ ಕಲಿಕೆಯನ್ನು ಎರಡು ವಿಧವಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಉದ್ದೇಶಪೂರಿತ ಅನುಕರಣಾ ಕಲಿಕೆ ಹಾಗೂ ಮತ್ತೊಂದು ಅಂಧಾನುಕರಣೆ. ಸೊ ಉದ್ದೇಶಪೂರಿತ ಅನುಕರಣಾ ಕಲಿಕೆ ಅಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ವರ್ತನೆಯನ್ನು ಉದ್ದೇಶಪೂರ್ವಕವಾಗಿ ವೀಕ್ಷಿಸಿ ಅನುಕರಣೆ ಮಾಡುವುದನ್ನು ಉದ್ದೇಶಪೂರಿತ ಅನುಕರಣೆ ಎನ್ನುವರು. ಒಬ್ಬ ನರ್ತಕಿಯನ್ನು ನರ್ತನ ಮಾಡುವುದನ್ನು ಮತ್ತೊಬ್ಬಳು ಉದ್ದೇಶಪೂರ್ವಕವಾಗಿ ವೀಕ್ಷಣೆ ಮಾಡಿ ಅವಳಂತೆ ಅವಳು ಅಭ್ಯಾಸ ಮಾಡುವುದು ಆಗಿದೆ. ಅಂಧಾನುಕರಣೆ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯ ವರ್ತನೆಯನ್ನು ಸರಿಯೇ ಅಥವಾ ತಪ್ಪೇ ಎಂದು ವಿಚಾರ ಮಾಡದೆ ಅನುಕರಣೆ ಮಾಡುವುದನ್ನು ಅಂಧಾನುಕರಣೆ ಎನ್ನುವರು. ಉದಾಹರಣೆಗೆ ತಂದೆ ತಾಯಿಯ ವರ್ತನೆ, ಶಿಕ್ಷಕರ ವರ್ತನೆಯನ್ನು ಮಕ್ಕಳು ಪಾಲನೆ ಮಾಡುವುದು. ಬಂಡೂರ ಅವರ ಅನುಕರಣಾ ಕಲಿಕಾ ಹಂತಗಳು, ಅನುಕರಣಾ ಕಲಿಕೆಯ ಒಂದು ಹಂತಗಳು. ಬಂಡೂರ ಅವರು ಅನುಕರಣಾತ್ಮಕ ಕಲಿಕೆಯನ್ನು ನಾಲ್ಕು ಹಂತಗಳಾಗಿ ವಿಂಗಡಿಸಿದ್ದಾರೆ. ಶಿಕ್ಷಕರು ಕೂಡ ಮಕ್ಕಳಲ್ಲಿ ಅನುಕರಣಾ ಕಲಿಕೆ ಉಂಟು ಮಾಡಲು ಈ ಕೆಳಗಿನ ಹಂತಗಳನ್ನು, ಅಂದರೆ ಈ ಹಂತಗಳನ್ನು ಅನುಸರಿಸಬೇಕಾಗುತ್ತದೆ. ಅವುಗಳೆಂದರೆ ಅವಧಾನಾತ್ಮಕ ಹಂತ, ಧಾರಣಾತ್ಮಕ ಹಂತ, ಗತಿ ಪುನರುತ್ಪಾದನಾ ಹಂತ ಹಾಗೂ ಅಭಿಪ್ರೇರಣಾ ಹಂತ. ಸೊ ಈ ಹಂತಗಳು ನೋಡೋಣ. ಮೊದಲನೇದಾಗಿ ಬಂಡೂರ ಆಲ್ಬರ್ಟ್ ಬಂಡೂರ ಅವರು 1925 ಜನಿಸಿದರು. ಇವರು ಕೆನಡಾ ದೇಶದ ಮನೋವಿಜ್ಞಾನಿ. ಅನುಕರಣಾತ್ಮಕ ಕಲಿಕೆ ಸಾಮಾಜಿಕ ಕಲಿವಿನ ಸಿದ್ಧಾಂತವನ್ನು ಇವರು ಮಂಡಿಸಿದರು. ಮಾದರಿ ನಿರ್ಮಾಣ ಕಲಿಕೆ ಸಿದ್ಧಾಂತವನ್ನು ಕೂಡ ಇವರು ಪ್ರತಿಪಾದಿಸಿದರು. ಬೋಬೋ ಡೋಲಾ ಪ್ರಯೋಗ ಮಾಡಿದರು. ವೀಕ್ಷಣಾತ್ಮಕ ಕಲಿಕೆಯನ್ನು ಇವರು ಪ್ರತಿಪಾದಕರು, ವೀಕ್ಷಣಾತ್ಮಕ ಕಲಿಕೆ ಇವರು ಪ್ರತಿಪಾದಕರು ಕೂಡ ಆಗಿದ್ದರು. ಬಂಡೂರ ಅವರು ತಮ್ಮ ಮಾದರಿ ನಿರ್ಮಾಣ ತತ್ವ ಗುರುತಿಸಿಕೊಳ್ಳುವ ತತ್ವ ಎಂದು ಕರೀತಾರೆ. ಇವರ ಒಂದು ತತ್ವ ಮಾದರಿ ನಿರ್ಮಾಣ ತತ್ವ ಅಥವಾ ಗುರುತಿಸಿಕೊಳ್ಳುವ ತತ್ವ ಎಂದು ಕೂಡ ಕರೆಯುತ್ತಾರೆ. ಸೊ ಇವರ ಒಂದು ಹಂತಗಳ ಬಗ್ಗೆ ಇವರನ್ನು ನೋಡೋಣ. ಅನುಕರಣಾ ಕಲಿಕೆಯ ಹಂತಗಳು, ಅವಧಾನಾತ್ಮಕ ಹಂತ. ಈ ಹಂತದಲ್ಲಿ ಅನುಸರಿಸಬೇಕಾದ ವರ್ತನೆ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅವಧಾನವು ಆಕರ್ಷಣೆ, ಆಸಕ್ತಿದಾಯಕ ಹಾಗೂ ಪ್ರಸಿದ್ಧವಾಗಿದ್ದಾಗ ಹೆಚ್ಚಾಗಿರುತ್ತದೆ. ವರ್ತನೆಯ ಸ್ಥಾನಮಾನ, ಸಂವೇದನಾಗತಿ, ನವೀನತೆ, ಕುತೂಹಲವು ಅವಧಾನವನ್ನು ಕೇಂದ್ರೀಕರಿಸಬಹುದು. ಸೆಕೆಂಡ್ ಸ್ಟೇಜ್ ಧಾರಣಾತ್ಮಕ ಹಂತ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ತಾವು ಅವಧಾನದಿಂದ ವೀಕ್ಷಿಸಿದ ವರ್ತನೆಯನ್ನು ಪುನರಾವರ್ತನೆಯಿಂದ ಉಳಿಸಿಕೊಳ್ಳುವುದು, ಕಲ್ಪನಾಶಕ್ತಿ. ಸೊ ಧಾರಣಾತ್ಮಕ ಹಂತದಲ್ಲಿ ವಿದ್ಯಾರ್ಥಿಗಳು ತಾವು ಅವಧಾನದಿಂದ ವೀಕ್ಷಣೆ ಮಾಡಿದ ವರ್ತನೆಯನ್ನು ಪುನರಾವರ್ತನೆ ಮಾಡಿ ಉಳಿಸಿಕೊಳ್ಳುವುದು ಹಾಗೂ ಕಲ್ಪನಾಶಕ್ತಿ, ಭಾಷೆಯ ಸಹಾಯದಿಂದ ಜ್ಞಾನಾತ್ಮಕ ಭೂಪುಟವನ್ನು ರಚಿಸುತ್ತಾನೆ. ಮೂರನೇ ಹಂತ ಗತಿ ಪುನರುತ್ಪಾದನಾ ಹಂತ. ಅವಧಾನ ಕೇಂದ್ರೀಕರಿಸಿ ವೀಕ್ಷಣೆ ಮಾಡಿದ ವರ್ತನೆಯನ್ನು ಮನಪಟಲದಲ್ಲಿ ಕಲ್ಪಿಸಿ ಚಿತ್ರ ಮೂಡಿಸಿದ ನಂತರ ಅದನ್ನು ಮತ್ತೆ ಪುನರುತ್ಪಾದಿಸಿದನು. ವ್ಯಕ್ತಿಯು ಈ ಹಂತದಲ್ಲಿ ಅನುಕರಣೆಯಿಂದ ಪಡೆದ ವರ್ತನೆಯನ್ನು ವ್ಯಕ್ತಪಡಿಸುವನು. ಸೊ ಕೊನೆಯದಾಗಿ ಅಭಿಪ್ರೇರಣಾ ಹಂತ. ಅನುಕರಣೆಯಿಂದ ಉಂಟಾದ ಕಲಿಕೆಯು ಸ್ಥಿರವಾಗಿರಬೇಕಾದರೆ ನಿರೀಕ್ಷಿಸಿದ ಅಭಿಪ್ರೇರಣೆ ಉಂಟು ಮಾಡಬೇಕು. ಅನುಕರಣಾ ಕಲಿಕೆಯಿಂದ ಉಂಟಾದ ವರ್ತನೆಯು ಸಂತೃಪ್ತಿಯನ್ನು ಉಂಟು ಮಾಡಿದರೆ ದೃಢವಾಗುತ್ತದೆ. ಸೊ ಇವು ಬಂಡೂರ ಅವರ
ಅನುಕರಣ ಕಲಿಕಾ ಹಂತಗಳು ನಾಲ್ಕು ಹಂತಗಳು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಅವಧಾನಾತ್ಮಕ ಹಂತ, ಧಾರಣಾತ್ಮಕ ಹಂತ, ಗತಿ ಪುನರುತ್ಪಾದನ ಹಂತ, ಅಭಿಪ್ರೇರಣ ಹಂತ. ಸೊ ಇದರ ಒಂದು ಎಜುಕೇಷನಲ್ ಇಂಪ್ಲಿಕೇಶನ್ಸ್, ಶೈಕ್ಷಣಿಕ ನಿಹಿತಾರ್ಥಗಳು ಅವುಗಳೆಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಕರಣ ರೀತಿಯ ಕಲಿಕೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಈ ವಿಧಾನವು ಮಕ್ಕಳಲ್ಲಿ ಉತ್ತಮ ಹವ್ಯಾಸ ಗುಣಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾದ ನಡವಳಿಕೆಗಳನ್ನು ಶಿಕ್ಷಕರು ಹಾಗೂ ಪೋಷಕರು ಈ ವಿಧಾನದಿಂದ ಬೆಳೆಸಬಹುದು. ನಾಯಕತ್ವ ಗುಣ, ಸಹಕಾರ, ಹೊಂದಾಣಿಕೆ ಗುಣಗಳನ್ನು ಮಗು ಅನುಕರಣೆಯಿಂದಲೇ ಪರಿಣಾಮಕಾರಿಯಾಗಿ ಕಲಿಯಬಹುದು. ಕೌಶಲ್ಯಗಳ ಕಲಿಕೆಯಲ್ಲಿ ಭಾಷೆಯ ಒಂದು ಕಲಿಕೆಯಲ್ಲಿ ಹಾಗೂ ಲಲಿತ ಕಲೆ ಅಂದರೆ ಚಿತ್ರಕಲೆಯ ಒಂದು ಕಲಿಕೆಯಲ್ಲಿ ಅನುಕರಣ ಮಾದರಿ ಪರಿಣಾಮ ತುಂಬ ಪರಿಣಾಮಕಾರಿಯಾದ ಒಂದು ಅಂಶವಾಗಿದೆ. ಅಂದರೆ ಅವುಗಳನ್ನು ಮಗು ನೋಡುತ್ತಲೇ ಕಲಿಯಬಹುದು. ವಿದ್ಯಾರ್ಥಿಗಳು ಅನೇಕ ಅಂಶಗಳನ್ನು ಅನುಕರಣೆಯಿಂದ ಕಲಿಯುತ್ತಾರೆ ಎಂದು ಶಿಕ್ಷಕರು ಮನದಟ್ಟು ಮಾಡಿಕೊಂಡಿರಬೇಕು. ಅಂದರೆ ಶಾಲಾ ಕ್ಷೇತ್ರದಲ್ಲಿ ಹಾಗೂ ಶಾಲಾ ವಾತಾವರಣದಲ್ಲಿ ಎಲ್ಲವೂ ಬೋಧನೆ ಮೂಲಕ ಹೇಳಲು ಆಗುವುದಿಲ್ಲ ಹಾಗೂ ಬೋಧನೆ ಮೂಲಕ ಮಗು ಕಲಿಯುವುದಿಲ್ಲ. ಹಲವು ಅಂಶಗಳನ್ನು, ಹಲವು ವಿಷಯಗಳನ್ನು ತನ್ನ ಸಹಪಾಠಿಗಳೊಂದಿಗೆ, ಸ್ನೇಹಿತರೊಂದಿಗೆ ಆ ವಿಷಯವನ್ನು ಕಲಿತುಕೊಳ್ತಾನೆ. ಸೊ ಇಲ್ಲಿ ಆ ಮಗು ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ವಿದ್ಯಾರ್ಥಿಯನ್ನು ಅನುಕರಣೆ ಮಾಡ್ತಾನೆ. ಉದಾಹರಣೆ ಹೇಳಬೇಕಾದ್ರೆ, ಒಂದು ವಿದ್ಯಾರ್ಥಿ, 9ನೇ ತರಗತಿ ಒಂದು ವಿದ್ಯಾರ್ಥಿ ವೇಗದಲ್ಲಿ ಅಂದರೆ ಓಟದಲ್ಲಿ ತುಂಬ ಜೋರಾಗಿ ಓಡುತ್ತಾ ಇರ್ತಾನೆ. ಅವನ ಸ್ನೇಹಿತ ಪ್ರತಿದಿನ ಅದನ್ನು ನೋಡಿ ನೋಡಿ ಆತನ ಒಂದು ರನ್ನಿಂಗನ್ನು, ಅವನ ಸ್ಟೈಲನ್ನು, ರನ್ನಿಂಗ್ ಮಾಡೋ ಸ್ಟೈಲನ್ನು ಅನುಕರಣೆ ಮಾಡಿ ಮಾಡಿ ಆತನು ಕೂಡ ರನ್ನಿಂಗ್ನಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ. ಸೊ ಇದು ಅನುಕರಣೆ ಮೂಲಕ ಆತನಲ್ಲಿ ಕಲಿಕೆ ಆಗುತ್ತೆ. ಅದೇ ರೀತಿ ಅನಪೇಕ್ಷಿತ ವರ್ತನೆ ನಿವಾರಣೆ ಹಾಗೂ ಅಸಹಜ ಭಯಗಳ ಒಂದು ನಿವಾರಣೆಗೆ ಈ ಅನುಕರಣೆ ಕಲಿಕೆ ಸಹಕಾರಿಯಾಗಿದೆ. ಸೊ ಈ ಒಂದು ಆಲ್ಬರ್ಟ್ ಬಂಡೂರ ಅವರ ಒಂದು ಕಲಿಕಾ ಸಿದ್ಧಾಂತವನ್ನು ನಾವು ನೋಡಿದ್ದೇವೆ. ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್. ಹಾಗೂ ತಮ್ಮ ಇತರ ಫ್ರೆಂಡ್ಸ್ ಕೂಡ ಇದನ್ನು, ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಧನ್ಯವಾದಗಳು.